ಪ್ರತಿಯೊಂದು ಪರಜೀವ ರಕ್ತ ಕುಡಿದು ಬಿಸಿಯಾಗಿಸಿಕೊಂಡಿರುವ ನಿನ್ನ ಯೇಸು ಪಿಂಡಕ್ಕೆ ಕಂಡ ಕಂಡಲ್ಲಿ ಇದೇ ಗುಂಡಿನಿಂದ ತುಂಡು ಮಾಡಿ ಆ ಕಂಡದ ಮೇಲೆ ಬೆಲೆವಾಸ ಕಂಡಿರುವ ನನ್ನ ತಂದೆ ತಾಯಿರ ಚೇಳಿನ ನಕ್ಷೆಯನ್ನು ತಿಳಿದು ಆ ನಕ್ಷೆ ಮೇಲೆ ನಿನ್ನ ರಕ್ತದ ದಿವಿಗೆ ಓಡಿಸದಿದ್ದರೆ ನನ್ನ ಹೆಸರು ಚಕಾಮುಖಿ ಚಕ್ರಪಾಣಿನೇ ಅಲ್ಲ. ಈಗಿನ ಪ್ರವೇಶಿಸಿದ ನೀನ್ಯಾರು? ಹಿಂದೆ ಮಾದೇಶ್ವರ ಬೆಟ್ಟದಲ್ಲಿ ಸಹಪಾಠಿಗೆಂದು ನಿನ್ನಿಂದ ಪ್ರಾಣ ಕಳೆದುಕೊಂಡ ಜಗನ್ನಾಥನಲ್ಲವೇ? ಓ ಜಗನ್ನಾಥನ, ಇವರು ಯಾರು? ಇವರು ನಮ್ಮೂರಿನ ಗೌರವ, ಇವಳು ಸಾಕುಮಗಳ ಲಕ್ಷ್ಮಿ ಅಂತ. ಈ ಗೌಡನ ಪೂರ್ಣ ಹೆಸರು ನಾಗೇಗೌಡ ಅಂತ. ಜಗನ್ನಾಥ್ ಎತ್ತಿದ್ರು ಮತ್ತೊಮ್ಮೆ ಆ ನಗೆಯನ್ನು ಕಟ್ಟ ಹೆಸರನ್ನು ಮತ್ತೆ ಎತ್ತಿದರೆ ಇವನ ಕಾತು ಕತ್ತು ಹಿಡಿಯಲು ಹಾತಿರಿದು ಹೊರಬರ್ತದೆ ನನ್ನ ಸೇರುವ ಅಗ್ನಿ ವಾಹನ. ಯಾಕೆ ಬಾಸ್, ಏನಿದೆಲ್ಲ ಈ ಮಾತು ನಮ್ಮ ಗೌಡರಿಗೆ? ಹೌದು ಜಗನ್ನಾಥ್, ನಮ್ಮ ಸಂಸಾರನ್ನೆಲ್ಲ ಸರ್ವನಾಶ ಮಾಡಿ ವೀರಕೇಶವನಂತ ಸೂಜಿಗಳಂತ ಮುಸುಕು ಹಾಕಿ ಮತ್ತೆ ನನ್ನ ಬಳಿ ನಾಟಕವಾದಲ್ಲಿ ಬಂದಿರುವ ಈ ಪ್ರೇರಣೆ ಬಾರಿ ಯಾರಲ್ಲ. ನನ್ನ ತಂದೆ ತಾಯರ ಪ್ರಾಣ ತೆಗೆದ ಕಡುವಳಿ ಪ್ರಾಣಿ ಇದು. ಇದನ್ನು ಕಾಲು ಹಿಡಿದು ಸರಿ ಹಾಕಿ ಇದನ್ನು ಕುತ್ತಿಗೆ ಹಿಡಿದು ಕೊಲ್ಲೇ ಸರಿ ಎಂದಕ್ಕೆ ಸಮಾಧಾನ ತೆಗೆದುಕೊಳ್ಳ ಬಾಸ್. ಮೊದಲು ಇವರು ಯಾರು ಅಂತ ಅರ್ಥ ಮಾಡಿಕೊಳ್ಳಿ. ಅಂದರೆ ಇವರು ಚಿಕ್ಕ ನಾಗೇಗೌಡರು. ತನ್ನ ವೈರಿ ನಾನೇ ಗೊತ್ತು ಮಾಡಿ ಕೊಚ್ಚಾಡ್ತಿದೆ ಈ ಚಕ್ರಪಾಣಿ. ಇದನ್ನು ನಾನೇ ಮೋಸದಿಂದ ಸೆರೆ ಹಿಡಿದು ಮುಗಿಸಬೇಕು. ಆ ಶೇಖರನನ್ನು ಅನ್ನ ತಮ್ಮಂದಿರ ಮಧ್ಯದಲ್ಲಿ ಬೆಂಕಿ ಹಚ್ಚಿ ಕೊನೆಗೆ ನಾ ಹಚ್ಚಬೇಕು ಇವನ ದೇಹಕ್ಕೆ ಬೆಂಕಿ. ಆ ಚಕ್ರಪಾಣಿಯವರೇ, ನಾನು ಯಾರು ಅಂತ ತಮಗಿನ್ನೂ ಪರಿಚಯವಿಲ್ಲಂತೆ ಕಾಣುತ್ತಿದೆ. ನೀನು ಹೇಳುವ ಮಾತೆಲ್ಲ ನಿಜವಿದೆ. ಅಂದರೆ ನಾನು ಆ ನಾಗಿ ಗೌಡನಲ್ಲ, ಅದೇ ನಿನ್ನ ವೈರಿಯಾದ ಗೌಡನ ವೈರಿಯಾದ ನಾನು ನಾಗೇಗೌಡ. ಅಂದರೆ ಅವನ್ಯಾರು ಹೇಳಿದ್ದಾನೆ? ಅವನು ಅವನು ಅನೇಕ ಜನರನ್ನು ಕೊಲೆ ಮಾಡಿ ವಯಸ್ಸಾದ ನನ್ನ ಅಣ್ಣನನ್ನು ಕೊಲೆ ಮಾಡಿ ಹೋಗಿದ್ದಾನೆ. ನಾನು ಅವನ ದಾರಿಯನ್ನು ಕೈಯುತ್ತಿದ್ದೇನೆ, ಆದರೆ ಬಲಗೈಗೊಂಡ ಊರಲ್ಲಿ ಇದ್ದಾನೆ. ಯಾರವನು? ಅವನು ಯಾರು ಅಂತ ನಾನು ಕಂಡಿಡಿತೇನೆ. ಆದ್ರೆ ನೀವು ಮೊದಲು ಸಮಾಧಾನ ತಂದಿಕೋಬೇಕು. ಅಷ್ಟೇ ಅಲ್ಲ, ನಮ್ಮ ತಂದೆಯ ಜೊತೆ ನೀವು ಹೊಂದಾಣಿಕೆ ಇರಬೇಕು. ಎಸ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನಾನಿಂದು ನಿಮ್ಮವನೇ. ನೋಡಿ ಚಕ್ರಪಾಣಿ, ನಾನು ಸುತ್ತ 25 ಒಳಗೇನೆ ದೊಡ್ಡದನಿ. ಇಂದಿನಿಂದ ನೀ ನಾನು ಹೇಳಿದಾಗೆ ನೀನು ಕೇಳಿದರೆ ಒಂದು ಹಣ್ಣಿನ ಅರಮನೆಯನ್ನೇ ಕಟ್ಟಿಸಿಕೊಡುವೆ. ನಾಗೇಗೌಡ ಕಿರುಚಾಡಿದ್ರೆ ಆ ವೈರಿ ನಿನ್ನ ಕೈಗೆಂದಿಗೂ ಸಿಗೋದಿಲ್ಲ. ಹೌದು, ಈ ಗೌಡ ಗುರುತಿಸಿಕೊಳ್ಬೇಕು ನನ್ನ ವೈರಿಯನ್ನು. ಆ ಹೇಳಿ ನಿಮ್ಮ ಹೇಳಿಕೆ ಏನಂತ? ನನ್ನ ನಿನ್ನ ಸೇರುತ್ತಿರಬೇಕಾದರೆ ಮುಂದೆ ನಾನು MLA ಆಗಬೇಕಾದರೆ ಆ ಗೌಡನಿಗೆ ಬಲಗೈ ಕೃಷ್ಣ ಅಂತ ನನಗೆದುರಾಗಿ ಎಲೆಕ್ಷನ್ ಟಿಕೆಟ್ ತಂದಿದ್ದಾನೆ. ನೀನು ಅವನ ಕತೆ ಮುಗಿಸಿ ನನ್ನನ್ನು MLA ಮಾಡ್ತೇನೆಂದರೆ ತೆಗೆದುಕೊಳ್ಳಿ ಅಡ್ವಾನ್ಸ್ 10 ಲಕ್ಷ ರೂಪಾಯಿಗಳನ್ನು. ಅಂದರೆ ನಿಮಗೆ ಎದುರಾಗಿ ಆಗಿನಂತ ಆ ಕೃಷ್ಣ ನನ್ನ ವರಿನ? ನಾಗೇಗೌಡ ನನಗೆ ಬಿಟ್ಟು ಬಿಡಿ ಕೆಲಸವನ್ನು. ಈಗಲಾಗಿ ನಮ್ಮ ಕನ್ಯಾಮರಿಯಿಂದ ಅವನನ್ನು ಹಿಡಿದು ತರಿಸಿ ನಾನು ಪತ್ರ ಕೊಡಿಸದೆ ಈ ಕೆಲಸ ಮುಗಿಸಿಬಿಡ್ತೇನೆ. ತೆಗೆದುಕೊಳ್ಳಿ ಈ ಹಣ. ಅವನ ನೆತ್ತರವನ್ನು ನಾನು ನೋಡಬೇಕು. ಆಯ್ತಾ? ಆ ನೆತ್ತರದ ನಕ್ಷೆ ಎತ್ತಿದ್ದಕ್ಕಾಗಿ ನಾನು ಬದುಕಿದ್ದೇನೆ ಗೌಡ.
ನೀನು ಚಿಂತಿಸಬೇಡ ನಾನು ಅವತ್ತು ಕಟ್ಟರೆ ಪಾಲಿಗೆ ಕೆರಳುವಿ ಸೇರಿಟ್ಟರೆ ಪಾಲಿಗೆ ಸರ್ಪ ಅಂದಾಗ ಇಂದಿನಿಂದ ನಿನ್ನ ಬಲಗೈಯಾಗಿ ನಿರ್ಗಷ್ಟವಾದಂತವರು ಧರ್ಮ ಮಾಡಿ ಅವರೆಲ್ಲರನ್ನೂ ಹೊಸದನ್ನು ಕಟ್ಟಿ ದೋಷದಿಂದ ಮುಸುಗುಡುತ್ತಿರುವ ಆ ನಾಯಿಗರನ್ನು ಸೊಕ್ಕ ನಡೆಸುತ್ತಿದ್ದರೆ ನಾನು ಚಕ್ರಪಾಣನೇ ಅಲ್ಲ ಆಯ್ತು ಇಂದು ಅವನ ಕತೆ ಮುಗಿಸಿ ನನ್ನ ಮನೆಗೆ ಬನ್ನಿ ಇನ್ನೊಂದು ಭೇಟಿಯ ಶೇಖರ್ ಅಂತ ಇದೆ ಅದು ನಿನ್ನ ವೈರಿನೇ ಅವನ ವಿಷಯ ಚೆನ್ನಾಗಿ ಹೇಳ್ತೀನಿ ಅವನೇ ನಿಮ್ಮ ತಂದೆ ತಾಯಿಗಳಿಗೆಲ್ಲ ಕಾರಣ ಇದನ್ನೇನು ಹೇಳಿ ಉತ್ತಿಸಿ ಬಿಟ್ಟೆ ಬೌಡ ಈಗಿನ ಅವನು ಯಾರಂತ ಮೊದಲು ಈಗ ಬೆಲೆ ತೆಗೆದುಕೋ ಹೌದು ಬಿಷಪ್ ಮೊದಲು ಈ ಕೆಲಸ ನಂತರ ಆ ಶೇಖರ್ನ ಕೆಲಸ ಆಮೇಲೆ ನಮ್ಮ ಗೌರವ ಅಧಿಕಾರ ನಿಮ್ಮ ಕೈಗೆ ಪರವಾಗಿಲ್ಲ ನೀವು ನಡೆಯಿರಿ ನಾನು ಆ ಕೆಲಸ ಮುಗಿಸ್ಕೊಂಡು ಬರ್ತೇನೆ ಹೌದು ಬನ್ನಿ ಚಕ್ರಪ್ರಾಣಿಯರು ಬನ್ನಿ ಮನೆಗೆ ಹೋಗೋಣ ಕಟ್ಟಲ್ಲೇ ಎಲ್ಲೆಲ್ಲೋ ಸಾಧ